ಹಾಯ್ ವೆಲ್ಕಮ್ ಟು ದಾರು ಗ್ರೂಪ್ ಇಲ್ಲಿ ನೀವು ಏನೋ ಒಂದು ತೋಟ ನೋಡ್ತಾ ಇದ್ದೀರಾ ಇದು ಸುಮಾರು ಎಪ್ಪತ್ತು ಎಕರೆಯಲ್ಲಿ ಇರುವಂತ ಶ್ರೀಗಂಧ ತೋಟ ಇದು ತಮಿಳುನಾಡಲ್ಲಿ ಬರುತ್ತೆ ಬೆಂಗಳೂರಿಂದ ಬಹಳ ಒಂದು ಒಂದೂವರೆ ಅವರ್ ಜರ್ನಿ ಅಂತ ತಿಳ್ಕೊಳ್ಳಿ ಇಲ್ಲಿ ಟೆಂಪರೇಚರ್ ಹೀಟ್ ಹೈ ಟೆಂಪರೇಚರ್ ಇದೆ ಇಲ್ಲಿ ಈ ತೋಟನ ನಾನು ಯಾಕೆ ತೋರಿಸ್ತಾ ಇದ್ದೇನೆ ಅಂದ್ರೆ ಇದು ಎರಡನೇ ಸಾರಿ ನಾನು ಇಲ್ಲಿ ಚಿತ್ರ ಮಾಡ್ತಾ ಇರೋದು ನಾವು ಈ ತೋಟದಲ್ಲಿ ಏನೇನ್ ಮಾಡಿದೀವಿ ಅಂದ್ರೆ ಗಂಧ ಬೆಣ್ಣೆ ಹಣ್ಣು ನಟು ಅಂದ್ರೆ ಜಾಯ್ಕಾಯಿ ಇದು ಮೂರು ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ಬಹುದು ಒಳ್ಳೆ ಇಳುವರಿ ಒಳ್ಳೆ ಲಾಭ ಕೊಡುವಂತ ಕ್ರಾಪ್ಸ್ ಹೆಂಗೆ ಮಾಡ್ಬೇಕಂತ ನಾನು ಇವತ್ತು ತೋರಿಸ್ಕೊಡ್ತೇನೆ ಯಾಕಂದ್ರೆ ಡ್ರೈಲ್ಯಾಂಡ್ ಅಲ್ಲಿ ಮೂರು ಮಾಡೋದು ಕಷ್ಟ ಯಾಕಂದ್ರೆ ಒಂದಕ್ಕೆ ನೀರು ಜಾಸ್ತಿ ಬೇಕು ಇನ್ನೊಂದಕ್ಕೆ ನೀರು ಕಡಿಮೆ ಬೇಕು ಒಂದಕ್ಕೆ ಬೇಕು ಇವು ಮೂರು ಚಾಲೆಂಜಸ್ ಇದ್ದಾಗ ಒಂದೇ ತೋಟದಲ್ಲಿ ಒಂದೇ ಕಡೆ ಇದನ್ನ ನಾವು ಮಾಡಿದೇವೆ ಹೆಂಗೆ ಅಚೀವ್ ಮಾಡಿದ್ದೇವೆ ಅಂತ ನಾನು ಇಲ್ಲಿ ಹೇಳಕ್ಕೆ ಇವತ್ತು ಇಷ್ಟಪಡ್ತೇನೆ ಇಲ್ಲಿ ನಾವು ಫಸ್ಟ್ ಗಂಧ ಹಾಕಿದ್ದೇವೆ ಇಲ್ಲಿ ಸಣ್ಣ ಪ್ಲಾಂಟೇಶನ್ ಏನು ನೀವು ವೈಟ್ ಪಟ್ಟೆ ಚಿಕ್ಕೆ ಕಾಣ್ತಾ ಇದೆಯಲ್ಲ ಇದು ಬೇಸಿಕಲಿ ಮೊನ್ನೆ ನಾವು ಪ್ಲಾಂಟಿಂಗ್ ಮಾಡಿರೋದು ಬೆಣ್ಣೆ ಹಣ್ಣು ಮತ್ತೆ ನಟ್ಮಗ್ ಅಂದ್ರೆ ಜೈಕಾಯಿ ಸಣ್ಣ ಸಣ್ಣ ಅದ್ರ ಗಿಡಗಳು ಗಿಡಗಳಿರೋದು ಗಂಧ ಅದರ ಜೊತೆಗೆ ಹೋಸ್ಟ್ ನಿಮ್ಗೆ ಕಾಣ್ತಾ ಇರೋದು ಇದು ಕೇವಲ ಮೂರು ತಿಂಗಳ ಪ್ಲಾಂಟೇಶನ್ ಅಂತ ಹೇಳ್ಬೋದು ಗಂಧದ್ದು ಬೆಣ್ಣೆ ಹಣ್ಣು ಎಲ್ಲ ಜಸ್ಟ್ ಟೂ ಮಂತ್ಸ್ ಆಗಿರೋ ಪ್ಲಾಂಟೇಶನ್ ಇಲ್ಲಿ ಓಕೆ ಇದರ ಹಿಂದ್ಗಡೆ ಕಾಣ್ತಾ ಇರೋದು ನಿಮ್ಗೆ ತೋಟ ಅದು ನಮ್ಮ ಒನ್ ಅಂಡ್ ಹಾಫ್ ಇಯರ್ ಅಂದ್ರೆ ಹದಿನೈದರಿಂದ ಹದಿನೆಂಟು ಒಂದು ತೋಟ ಆ ತೋಟನ ಮೊದ್ಲು ನೋಡೋಣ ಬನ್ನಿ ಇಲ್ಲಿ ನೀವು ನೋಡ್ಬೋದು ಇದು ಇಷ್ಟು ಸುಂದರವಾಗಿ ಒಂದು ಕಾರ್ಡ್ ಕ್ರಿಯೇಟ್ ಮಾಡಿದ್ದೇವೆ ಕೇವಲ ಒಂದೂವರೆ ವರ್ಷದಲ್ಲಿ ಇಷ್ಟು ಸುಂದರ ತೋಟ ನೀವು ನಾವು ಮಾಡಿಕೊಟ್ಟಿದ್ದೇವೆ ಸರ್ ಸ್ವಂತ ಪ್ಲಾಂಟೇಶನ್ ಮಾಡಿದ್ರು ಪ್ಲಾಂಟ್ಸ್ ವೀಕ್ ಇತ್ತು ಅದಕ್ಕಾಗಿ ನಮ್ಮ ಸರ್ವಿಸ್ ಬೇಕಂತ ಒಂದೂವರೆ ವರ್ಷದ ಹಿಂದೆ ಅವರು ನಮ್ಮನ್ನ ಕರೀತಾರೆ ನಾವು ತೋಟಕ್ಕೆ ನೋಡಿದಾಗ ಗಿಡ ಹಳದಿ ಇತ್ತು ಅದರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೇನೆ ಗ್ರೋತ್ ಕಡಿಮೆ ಇತ್ತು ಬ್ರಾಂಚಸ್ ಕಡಿಮೆ ಇತ್ತು ಆಮೇಲೆ ಮೇಂಟೆನೆನ್ಸ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ಇದಕ್ಕಾಗಿ ನಾವು ಸಲೇಶ್ ಸಜೆಷನ್ಸ್ ಕೊಟ್ವಿ ಏನ್ ಮಾಡ್ಬೋದು ಏನೇನು ಗೊಬ್ಬರ ಕೊಡ್ಬೇಕಂತೇಳಿ ನಮ್ಮ ತಂಡದ ಕನ್ಸಲ್ಟೇಷನ್ ಹಾಗೆ ತಂಡದ ಗ್ರೋತ್ ಪ್ರಮೋಟರ್ಸ್ ಅವರು ಬಳಕೆ ಮಾಡಿದ್ರು ಒಂದೂವರೆ ವರ್ಷದಲ್ಲಿ ಎಷ್ಟು ಸುಂದರವಾಗಿ ಆಗಿದೆ ಅಂತ ನೋಡ್ಬೋದು ಎಲೆ ಸೈಜ್ ಇಂಪ್ರೂವ್ ಆಗಿದೆ ಯಾವುದೇ ಗಿಡಕ್ಕೆ ರೋಗ ಇಲ್ಲ ಗಿಡದ ಹೈಟ್ ಬೆಂದಿದೆ ಬ್ರಾಂಚಸ್ ಇದೆ ಆಮೇಲೆ ಇಲ್ಲಿ ನೀವು ನೋಡ್ಬೋದು ಬರ್ಡ್ಸ್ ಬಟರ್ಫ್ಲೈಸ್ ಎಲ್ಲ ಆರಾಮಾಗಿ ಅಡ್ಡಾಡ್ತಿದೆ ಅಂದ್ರೆ ಅರ್ಥ ಇದು ಕೆಮಿಕಲ್ ಫ್ರೀ ಇದೆ ಈ ತೋಟ ಸೊ ಇದನ್ನ ನಾವು ಅಚೀವ್ ಮಾಡ್ಬೇಕಂತಂದ್ರೆ ಫಸ್ಟ್ ನಾವು ಟ್ಯಾಕಲ್ ಮಾಡಿದ್ದು ಸಾಯಿಲ್ ಮತ್ತೆ ವಾಟರ್ ಅದನ್ನ ಮಾಡಿ ನಾವು ಇವತ್ತು ರಿಸಲ್ಟ್ ಇಷ್ಟು ಸುಂದರವಾಗಿ ನೋಡ್ತಾ ಇದ್ದೇವೆ ಒಂದೂವರೆ ವರ್ಷಕ್ಕೆ ಕೇವಲ ಒಂದೂವರೆ ವರ್ಷಕ್ಕೆ ನಮ್ಗೆ ಹತ್ತುವರೆ ಇಂಚ್ ಅಷ್ಟು ದಪ್ಪ ಬಂದಿದೆ ಫ್ರೆಂಡ್ಸ್ ಇದು ಇದೇ ರೀತಿಯಲ್ಲಿ ಬೆಳೆಯುತ್ತಾ ಮುಂದೆ ಅಂತಂದ್ರೆ ಇಲ್ಲ ಖಂಡಿತ ಇದು ಇದೇ ರೀತಿಯಲ್ಲಿ ಹೋಗಲ್ಲ ಯಾಕಂದ್ರೆ ಮೇಲೆ ನೆಳ್ಳಾಗ್ತಾ ಇದೆ ಅದಕ್ಕಾಗಿ ನಾವು ವಿಡಿಯೋ ಮಾಡ್ತಾ ಇರೋದು ಎಲ್ಲಾ ಪ್ಲಾಂಟೇಶನ್ ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ಯೂಟ್ಯೂಬ್ ನೋಡಿ ನನ್ನ ಪ್ಲಾಂಟೇಶನ್ ಅಲ್ಲಿ ಹೆಬ್ಬೆವು ಜೊತೆಗೆ ಗಂಧ ಬಂದಿದೆ ಇಷ್ಟು ಸುಂದರ ಅಂತೇಳಿ ಹೆಬ್ಬೆವು ಹಾಕ್ತೀರಾ ಅದು ತಪ್ಪು ನಂದು ಸರ್ ಸೆಕೆಂಡ್ ಇಯರ್ ಪ್ಲಾಂಟೇಶನ್ ಓಕೆ ಈಗ ಸದ್ಯ ಮಟ್ಟಕ್ಕೆ ಇದು ತರ್ಡ್ ಇಯರ್ ಮಠಕೆ ನೆರಳಲ್ಲಿ ಬದರುತ್ತೆ ಸ್ಯಾಂಡಲ್ವುಡ್ ಅದರ ನಂತರ ಇದಕ್ಕೆ ಹೀಟ್ ಕೊಡ್ಲೇಬೇಕಾಗತ್ತೆ ಅವಾಗ ಸಮಸ್ಯೆ ಕಾಡೋದು ಓಕೆ ಇದು ಇಷ್ಟು ದಪ್ಪ ದಪ್ಪ ಇಲ್ಲಿ ಬಂದಿದೆ ಅಂತೇಳಿ ಹೆಬ್ಬೆವ್ ಜೊತೆ ಬಳಸಬೇಡಿ ನಾವು ಇಲ್ಲಿ ಗಾಳಿ ಮರ ಹೋಸ್ಟ್ ಕೊಟ್ಟಿದ್ದೇವೆ ಚೊಗುಚ ಕೊಟ್ಟಿದ್ದೇವೆ ಅದರ ಜೊತೆಗೆ ಮಧ್ಯೆ ಗಂಧ ಸಾರಿ ನಮ್ಮ ಬೆಣ್ಣೆ ಹಣ್ಣು ಮತ್ತೆ ನ ಇಟ್ಟಿದೆ ಇಟ್ಟಿದ್ದೇವೆ ಗಿಡದ ಹೈಟ್ ನೀವು ನೋಡ್ಬೋದು ಸುಮಾರು ಹದಿನೈದು ಫೀಟ್ ಮಟ್ಟ ಹೈಟ್ ಹೋಗಿದೆ ಈಗ ನಾವು ನೆಕ್ಸ್ಟ್ ಇಯರ್ ಈ ಏನಿದೆ ಎಲ್ಲಾನು ಕಟ್ ಮಾಡ್ತಾ ಇದೇವೆ ಫ್ರೆಂಡ್ಸ್ ಯಾಕಂತಂದ್ರೆ ಅದು ಕೊಡುತ್ತೆ ಓಕೆ ಇಲ್ಲಿ ಹೆಬ್ಬೆವನ್ನ ತೆಗಿತಾ ಇದೇವೆ ಗಾಳಿ ಮಾರನ್ನ ಇಟ್ಟು ಅಂತೇವೆ ಇದರ ಜೊತೆಗೆ ನಾವು ಫರ್ಟಿಲೈಸರ್ ಏನ್ ಕೊಡ್ತಾ ಇದೇವೆ ಅಂತಂದ್ರೆ ನಮ್ಮ ಸೀಸಾಲ್ ಪ್ಲಾಂಟಿಕಾ ವೆಲೆಕ್ಸ್ ಯುಮೆಕ್ಸ್ ಜೆನೆಕ್ಸ್ ಇಷ್ಟೇ ಕೊಟ್ಟು ಬೆಳೆಸಿದೇವೆ ನೋಡು ಎರಡು ವರ್ಷದಲ್ಲಿ ನಿಯರ್ಲಿ ಎರಡು ವರ್ಷ ಇನ್ನೂ ಆಗಿಲ್ಲ ಹದಿನೆಂಟು ಇಂಚ್ ಸುತ್ತಳತೆ ಆದ್ರೂ ಬಂದಿದೆ ಫ್ರೆಂಡ್ಸ್ ಓಕೆ ಅಂದ್ರೆ ಇನ್ನೊಂದು ವರ್ಷಕ್ಕೆ ನಮ್ಗೆ ಎರಡೂವರೆ ಫೀಟು ಹಿಂಗ್ ಅಟೆಂಡ್ ಆಗುತ್ತೆ ನಾವು ಕಟಿಂಗ್ ಮಾಡಿ ಸೆಲ್ ಮಾಡ್ತೇವೆ ಈಗ ರೇಟು ನಮ್ಮ ಹೆಬ್ಬೆ ಅಂದ್ರೆ ನಾಕ್ ನಾಲ್ಕೂವರೆ ಸಾವಿರ ನಡೀತಾ ಇದೆ ಹಬ್ಬ ಅಂದ್ರೆ ಐದು ಸಾವಿರ ನಡೆಯುತ್ತೆ ಅದನ್ನ ಕಟಿಂಗ್ ಮಾಡೋದು ಒಂದು ವಿಧಾನ ಇರುತ್ತೆ ನಮ್ಮ ಗಂಧದ ಗಿಡಕ್ಕೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗ್ಲಾರಂಗೆ ನಾವು ಕಟಿಂಗ್ ಮಾಡ್ಬೇಕಾಗತ್ತೆ ಅದನ್ನೂ ಹೇಗೆ ಅಂತ ನಾನು ಕಟಿಂಗ್ ಮಾಡುವಾಗ ಅದ್ನ ವಿಡಿಯೋ ಖಂಡಿತ ಹಾಕ್ತೇನೆ ಇಲ್ಲಿ ಬರೋದಾದ್ರೆ ನಮ್ಮ ಬೆಣ್ಣೆ ಹಣ್ಣು ಹಣ್ಣಲ್ಲಿ ನಾವು ಯೂಸ್ ಮಾಡಿರೋ ತಳಿ ಅಂತಂದ್ರೆ ನಾವು ಮೆಕ್ಸಿಕನ್ ಹ್ಯಾಸ್ ವೆರೈಟಿ ಯೂಸ್ ಮಾಡಿದ್ದೇವೆ ಒನ್ ಆಫ್ ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಅಂಡ್ ಹೈಯೆಸ್ಟ್ ಈಲ್ ಬಿಲ್ಡಿಂಗ್ ಓಕೆ ಇದು ಪ್ರತಿ ಗಿಡ ಐದ್ನೂರು ಕೆಜಿ ಮಟ್ಟ ಇಳುವರಿ ಕೊಡುತ್ತೆ ಅಂತ ಸಾಮರ್ಥ್ಯ ಇರೋ ತಳಿ ಇದು ಮೆಕ್ಸಿಕನ್ ಹ್ಯಾಸ್ ಒಳ್ಳೆ ಇಂಪೋರ್ಟೆಡ್ ಗಿಡನೇ ಹಾಕ್ತಾ ಇದ್ದೇವೆ ಓಕೆ ಅದು ನಮ್ಮ ಕಡೆ ಸಸಿ ಸಿಗುತ್ತೆ ನೀವು ಅದನ್ನು ಪಡ್ಕೋಬಹುದು ಇಲ್ಲಿ ಮಾರ್ಟಾಲಿಟಿ ರೇಟ್ ಕೇವಲ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಇದೆ ಅಂದ್ರೆ ನೂರು ಗಿಡದಲ್ಲಿ ಒಂದು ಐದರಿಂದ ಆರು ಗಿಡ ಸತ್ತಿದೆ ಫ್ರೆಂಡ್ಸ್ ಉಳಿತಿದೆ ಎಲ್ಲಾನು ಬಂದಿದೆ ಇದು ಟೆಂಪ್ರೇಚರ್ ಹೀಟ್ ಇರೋದಕ್ಕೆ ನಾವು ಫಿಫ್ಟಿ ಪರ್ಸೆಂಟ್ ಶೇಡ್ ಕೊಟ್ಟಿದ್ದೇವೆ ಇಷ್ಟು ಮ್ಯಾಂಡೇಟರಿ ಇರುತ್ತೆ ಇದಕ್ಕೆ ಜಾಸ್ತಿ ಸೆವೆಂಟಿ ಪರ್ಸೆಂಟ್ ಶೇಡ್ ಕೊಟ್ಟರು ಒಳ್ಳೇದೇ ಇಲ್ಲಾಂದ್ರೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಶೇಡ್ ಕೊಡೋದು ಬಹಳ ಸೇಫ್ ಝೋನ್ ಯಾವ್ದಕ್ಕೆ ನಮ್ಮ ಬೆಣ್ಣೆ ಹಣ್ಣಿಗೆ ಮತ್ತೆ ನಟ್ಮಗ್ ಜಾಯಿಕಾಯಿ ಆಮೇಲೆ ಈಗ ಹದಿನೈದು ವರ್ಷಕ್ಕೆ ನಮ್ಮ ಗಂಧ ಬರುತ್ತೆ ಅದರ ನಂತರನು ನಮ್ಮ ಬೆಣ್ಣೆ ಹಣ್ಣು ಮತ್ತೆ ಜಾಯಿಕಾಯಿ ಕಾಯಿ ಇಪ್ಪತ್ ಇಪ್ಪತ್ತೈದು ವರ್ಷ ಮಟ್ಟ ರೆಗ್ಯುಲರ್ ಆಗಿ ನಮಗೆ ಇನ್ಕಮ್ ಕೊಡುತ್ತೆ ನೀವು ಒಂದು ಬೆಣ್ಣೆ ಹಣ್ಣಿಂದ ಗಿಡ ಹಾಕಿದ್ರೆ ಎಕರೆಗೆ ನೂರ್ ಗಿಡ ಮಟ್ಟ ಹಾಕೊಳ್ಳಿ ಮಿನಿಮಮ್ ಅಂದ್ರೆ ಒಂದು ಎಕ್ಸಿಸ್ಟಿಂಗ್ ಪ್ಲಾಂಟೇಶನ್ ಇದ್ರೆ ಓಪನ್ ಫೀಲ್ಡ್ ಇದ್ರೆ ಇನ್ನೂರು ಗಿಡ ಆರಾಮ್ಸೆ ಹಾಕ್ಬೋದು ಯಾವುದೇ ಸಮಸ್ಯೆ ಆಗಲ್ಲ ಪ್ರತಿ ಗಿಡ ನಿಮಗೆ ಮುನ್ನೂರಿಂದ ಕೆ ಕೆಜಿ ಕೊಟ್ಟೆ ಕೊಡುತ್ತೆ ಈ ಇನ್ನೂರು ಗಿಡ ಹಾಕಿದಾಗ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು ಫ್ರೆಂಡ್ಸ್ ಐದರಿಂದ ಹತ್ತು ಲಕ್ಷ ರೂಪಾಯಿ ಟಾರ್ಗೆಟ್ ಇಟ್ಟು ಬೆಳೆಸಿ ನನ್ನ ಅಷ್ಟು ಸಿಗ್ಲೇಬೇಕಂತಲ್ಲ ಮಿನಿಮಮ್ ಆದ್ರೂ ಸಿಗುತ್ತೆ ಇವತ್ತು ರೇಟ್ ಹೈ ಇದೆ ನಾಳೆ ಕಡಿಮೆ ಆದ್ರೂ ನಮಗೆ ಯಾವುದೇ ಕಾರಣಕ್ಕೂ ಲಾಭ ಆಗೇ ಆಗುತ್ತೆ ಈಗ ನೀವು ಇಲ್ಲಿ ಹೆಬ್ಬೆ ನೋಡ್ಕೋಬಹುದು ಕ್ಯಾನೋಪಿ ಕವರ್ ಅಂತ ಹೇಳ್ತೇವೆ ಒಂದಕ್ಕೆ ಒಂದು ಗಿಡ ಟಚ್ ಆಗೋ ಕಂಡೀಷನ್ ಇದೆ ಅಂತ ಗಿಡನ ನಾವು ಒಂದು ಬೈ ಒನ್ ಒನ್ ಬೈ ಒನ್ ಆಲ್ಟರ್ನೇಟ್ ಆಗಿ ತೆಗಿತಾ ಹೋಗ್ತೇವೆ ಫ್ರೆಂಡ್ಸ್ ಇದರಿಂದ ನಮಗೆ ಎರಡು ರೀತಿ ಹೆಲ್ಪ್ ಆಗುತ್ತೆ ಒಂದು ಸೂರ್ಯನ ಕಿರಣ ಬರುತ್ತೆ ಅವಾಗ ನಮ್ಮ ಗಂಧ ಡೆವಲಪ್ ಆಗುತ್ತೆ ಇನ್ನೊಂದು ಅಂತಂದ್ರೆ ನಮ್ಮ ಬೆಣ್ಣೆ ಹಣ್ಣು ಮತ್ತೆ ಅಹ್ ಏನು ಮಧ್ಯೆ ಹಾಕಿದ್ದೇವೆ ಇದರ ಮಧ್ಯನೂ ಇದೆ ಅದು ಹಿಂಬಾಗಿ ಬೆಳೆಯೋಕೆ ಅವಕಾಶ ಆಗುತ್ತೆ ಸೊ ಇದು ಪ್ರೊಸೀಜರ್ ಫಾಲೋ ಮಾಡಿ ಕೇವಲ ಯೂಟ್ಯೂಬ್ ನೋಡಿ ಅವರು ಬೆಣ್ಣೆ ಹಣ್ಣು ಹೆಬ್ಬೆಯ ಜೊತೆ ಹಾಕಿದ್ದಾರೆ ಬರುತ್ತೆ ಅಂತ ಅಂತ ತಿಳ್ಕೊಬೇಡಿ ನಾವು ಅದಕ್ಕೆ ಪ್ರತಿ ವರ್ಷ ಚಾಲೆಂಜಸ್ ಇದ್ದಾಗ ಚೇಂಜ್ ಮಾಡ್ತಾ ಹೋಗ್ತೇವೆ ಅದಕ್ಕೆ ಬೇಕಾದಷ್ಟು ನೆಳ್ಳು ನೀರು ಗೊಬ್ಬರ ಕೊಡ್ತೇವೆ ಅದಕ್ಕಾಗಿ ಕನ್ಸಲ್ಟೇಷನ್ ನೆಸೆಸರಿ ಇರುತ್ತೆ ನಿಮಗೆ ನಿಮ್ಮ ತೋಟ ಡೆವಲಪ್ ಮಾಡ್ಬೇಕಂತಂದ್ರೆ ಇಲ್ಲ ಕನ್ಸಲ್ಟೇಷನ್ ಬೇಕಂದ್ರೆ ತೆಳಗ್ ಬರ್ತಾ ಇರೋ ನಂಬರ್ಗೆ ನೀವು ಸಂಪರ್ಕಿಸಬಹುದು ಆಮೇಲೆ ಸಸಿ ಬೇಕು ಅಂತಂದ್ರು ನಾವು ಕೊಡ್ತೇವೆ ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ ಸಸಿ ತೊಗೊಂಡು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಅದನ್ನ ಸರಿಯಾಗಿ ನಾಟಿ ಮಾಡೋದು ಸರಿಯಾಗಿ ಕೇರ್ ತೊಗೊಂಡು ಬಹಳ ಮುಖ್ಯ ಆಗುತ್ತೆ ನಾವು ಸ್ವಲ್ಪ ಪ್ರಮಾಣದ ನಾಲೆಜ್ ಯುಟ್ಯೂಬ್ ಅಲ್ಲಿ ಕೊಟ್ಟಿರ್ಬೋದು ಇದರ ಜೊತೆಗೆ ಹಿಂದೆ ಚಾಲೆಂಜಸ್ ಬಹಳ ಇರುತ್ತೆ ಸರ್ ಶ್ರಮ ಬಹಳ ಪಟ್ಟಿರ್ತಾರೆ ಅದ್ರ ಜೊತೆ ಅಲ್ಲಿ ಕೇರ್ ಟೇಕರ್ ಇದಾರೆ ಶ್ರವಣ ಅಂತ ಹೇಳಿ ಅವ್ರಿಗೂ ತುಂಬಾ ಶ್ರಮ ಪಡ್ತಾ ಇದಾರೆ ಅವ್ರು ಪ್ರತಿದಿನ ಅವ್ರಿಗೆ ಕ್ರೆಡಿಟ್ಸ್ ಹೋಗ್ಬೇಕು ಯಾಕಂದ್ರೆ ನಾವು ಎಂಡ್ ಆಫ್ ದಿ ಡೇ ಒಂದು ನಾಲೆಜ್ ಕೊಟ್ಟಿರ್ತೇವೆ ಅವರು ಅದನ್ನ ಎಕ್ಸಿಕ್ಯೂಷನ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಅದನ್ನ ರಿಸಲ್ಟ್ ತಗೊಂಡಂಗೆ ಮಾಡಿರ್ತಾರೆ ಅದಕ್ಕಾಗಿ ದಯವಿಟ್ಟು ಒಂದು ತೋಟ ಮಾಡಿದಾಗ ಮೂರು ಲೆಕ್ಕದಲ್ಲಿ ವಿಚಾರ ಮಾಡಿ ಒಂದು ಇನ್ವೆಸ್ಟ್ಮೆಂಟ್ ಮಾಡೇ ಮಾಡ್ತೀರಾ ನಿಮ್ಮ ಸಮಯ ಕೊಡ್ಲೇಬೇಕಾಗತ್ತೆ ಅದರ ಜೊತೆಗೆ ಯಾರು ತೋಟ ನೋಡ್ಕೊಂತ ಇದಾರೆ ಬಹಳ ಜವಾಬ್ದಾರಿಯಿಂದ ನೋಡ್ಕೋಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಮೇಲೆ ಭಾಳ ಜನ ವಿಡಿಯೋ ಲೈಕ್ ಮಾಡಲ್ಲ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸಣ್ಣ ಲೈಕ್ ನಮ್ಗೆ ಬಹಳ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು